ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇರ್ಲಿ ಬಿಡಿ, ಆಗಿದಾಗೋಗೈತೆ. ಈಗ ಪೂರ್ವಿನ ಒಪ್ಪಿ ಅವರೇನೆ ನಾವೇ ಮದುವೆ ಮಾಡ್ಕೊತೀವಿ ಅಂತ ಮುಂದೆ ಬಂದವರೇ, ನಾವ್ ಯಾಕೆ ಬೇಡ ಅನ್ನೋಣ? ಅವರಿಗೆ ಅನುಕೂಲ ಆದಂಗೆ ಅವರು ಹೆಂಗ್ ಬೇಕೋ ಹಂಗ್ ಮದ್ವೆ ಮಾಡ್ಕೊಳ್ಳಿ ಬಿಡ್ರಿ. ನಾವ್ ಹೇಳ್ಬಿಡವ, ನಮ್ ಕೈಲಿ ಆಗಕ್ಕಿಲ್ಲ. ಅವ್ರಿಗೂ ಅರ್ಥ ಆಗ್ತೈತೆ ರೀ. ಅದೇನ್ ಸರಿ ಹೋಗ್ತದೆ ಇಲ್ಲ, ಹೆಂಗ್ ಸರಿ ಹೋಗ್ತದೆ ರೀ? ಈಗ ಸರಿ ತಪ್ಪು ಲೆಕ್ಕ ಹಾಕ ಸಮಯ ಅಲ್ಲ. ಅಲ್ಲ, ಪೂರ್ವಿ ನಾ ನಮ್ ಜೊತೆಯಾಗೆ ಇಟ್ಕೊಂಡು ಅವ್ರಿಗೂ ಉಪವಾಸ ಹಾಕೋದ್ ಬೇಡ ಅಂತ ತಾನೇ ನಾವ್ ಇಲ್ಲಿ ಸೇರೋದು. ಪೂರ್ವಿಗೂ ಇದು ಕಂಡೋರ್ ಮನೆನೆಯ, ಆದ್ರೂ ಅವಳು ಮನ್ಸಿಲ್ದ ಮನ್ಸಲ್ಲಿ ಲವಳೆ. ಈಗ ಒಂದು ಒಳ್ಳೆ ಸಂಬಂಧ ಬಂದೈತೆ, ಅವಳಿಗೂ ಮದ್ವೆ ಆದ್ರೆ ಖುಷಿಯಾಗಿರ್ತಾಳೆ. ನಾವೇ ಯಾಕೆ ಬೇಡ ಅನ್ನೋದು? ಅಲ್ಲ, ಇಂಥ ಸಂಬಂಧ ಕಳ್ಕೊಂಡ್ಬಿಟ್ರೆ ಮತ್ತೆ ತಿರ್ಗ ಸಿಗ್ತೈತನ್ರಿ? ಅಲ್ಲ ಹೋಗ್ಲಿ, ಪೂರ್ವ ಏನ್ ಅನ್ಕೊಳಕಿಲ್ಲ. ಅಕ್ಕನ್ ಮಾತ್ರ ಅನುಕೂಲಸ್ತ್ರ ಮನೆ ಕೊಟ್ಬಿಟ್ರು, ನನ್ ಮಾತ್ರ ಯಾರೋ ಬಡವ್ರ ಮನೆ ಕೊಟ್ಟವ್ರೆ ಅಂತ ಅನ್ಕೊಳಕಿಲ್ವಾ? ನೋಡ್ರಿ, ನೀವು ಆಟ ಮಾಡ್ದಂಗೆ ಒಪ್ಕೋಬೇಕು. ಈ ದೊಂದ್ಕಿತನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ಲೇಬೇಕು. ಆಟಯ್ಯ,